ಹಲೋ ಎವ್ರಿ ಒನ್ ವೆಲ್ಕಮ್ ಎವ್ರಿ ಒನ್ ಟು ಪೇಟ್ಲೆ ಪಾಠಶಾಲೆ ನನ್ನ ಹೆಸರು ವಿನಾಯಕ್ ಪೇಟ್ಲೆ ಅಂತ ಇವತ್ತಿನ ಕ್ಲಾಸ್ ಬಂದು ಕಾವೇರಿ ನದಿ ವ್ಯವಸ್ಥೆ ಕಾವೇರಿ ರಿವರ್ ಸಿಸ್ಟಮ್ ಬಗ್ಗೆ ತಿಳ್ಕೊತೀವಿ ಆಲ್ರೆಡಿ ಟೆನ್ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿ ಫ್ರೀ ಕೋರ್ಸ್ ರನ್ ಆಗ್ತಿದೆ ಯಾರ ಯಾರು ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿಲ್ಲ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಆರ್ಡರ್ ಅಲ್ಲಿ ಎಲ್ಲ ಚಾಪ್ಟರ್ ಸಿಗುತ್ತೆ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಸ್ತಿ ವ್ಯೂಸ್ ಬಂದ್ರೆ ಕರ್ನಾಟಕ ಹಿಸ್ಟ್ರಿ ಕೂಡ ಎಕ್ಸಾಮ್ ಓರಿಯೆಂಟೆಡ್ ಕಂಪ್ಲೀಟ್ ಫ್ರೀ ಕೋರ್ಸ್ ಇರುತ್ತೆ ಸೊ ಇವತ್ತಿನ ಕ್ಲಾಸ್ ನ ಶುರು ಮಾಡೋಣ ಸೊ ನಮ್ಮ ಆ್ಯಪ್ ಬಗ್ಗೆ ಗೊತ್ತೇ ಇದೆ ಇಲ್ಲಿ ಏನೇನು ಪಾಠ ಮಾಡ್ತೀನೋ ಅದ್ರ ನೋಟ್ಸ್ ನಮ್ಮ ಅಲ್ಲಿ ಸಿಗುತ್ತೆ ಪ್ರಿವಿಯಸ್ ಇಯರ್ ಪೇಪರ್ಸ್ ಕ್ವೀಸರ್ಸ್ ಎಲ್ಲದಕ್ಕೂ ಆ್ಯಪ್ ಡೌನ್ಲೋಡ್ ಮಾಡ್ಕೋಬಹುದು ಸೊ ನಮ್ಮ ಜೀವನದಿ ಕರ್ನಾಟಕದ ಜೀವ ಎತ್ತನೆ ಪ್ರಸಿದ್ಧವಾಗಿರುವಂಥದ್ದು ನಮ್ಮ ಕಾವೇರಿ ನದಿ ಎಲ್ಲಿ ಹುಟ್ಟೋದು ಕಾವೇರಿ ಏನು ನದಿ ವ್ಯವಸ್ಥೆ ಕಾವೇರಿ ವಿವಾದ ಕೆ ಆರ್ ಎಸ್ ಡ್ಯಾಮ್ ಮೇಕೆದಾಟು ಪ್ರಾಜೆಕ್ಟ್ ಎಲ್ಲ ಬಗ್ಗೆನು ಇವತ್ತು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಸೊ ನೋಡಿ ಆರಿಜಿನ್ ಎಲ್ಲಿ ಹುಟ್ಟೋದು ನಮ್ಮ ಕಾವೇರಿ ಅಂದ್ರೆ ತಲಕಾವೇರಿ ಬ್ರಹ್ಮಗಿರಿ ರೇಂಜ್ ಮಡಕೇರಿ ಕೊಡಗುಲಿ ಹುಟ್ಟೋದು ತಲಕಾವೇರಿ ಅಂತ ಜಾಗ ಇದೆ ತಲಕಾವೇರಿ ಜಾಗ ಈ ಫೋಟೋದಲ್ಲಿ ಏನು ನೋಡ್ತಿದ್ದೀರಾ ಇದು ತಲಕಾವೇರಿ ಇದು ಇರೋದು ಬ್ರಹ್ಮಗಿರಿ ಶ್ರೇಣಿಲಿ ಇದಿರೋದು ಎಲ್ಲಿರೋದು ಇದು ಅಂದ್ರೆ ಕೊಡಗು ಜಿಲ್ಲೆಯ ಮಡಕೇರಿ ಇಲ್ಲ ಇರೋದು ಸೊ ಎಲ್ಲಿ ಆರಿಜಿನ್ ಆಗೋದು ಕಾವೇರಿ ಅಂದರೆ ತಲಕಾವೇರಿ ಮಡಿಕೇರಿ ಕೊಡಗು ಎಲ್ಲಿ ಸೇರೋದು ಅಂದರೆ ಬೇ ಆಫ್ ಬೆಂಗಾಲ್ ನಮ್ಮ ಕರ್ನಾಟಕದಿಂದ ತಮಿಳ್ನಾಡ್ಗೆ ಹೋಗಿ ಅಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಅಲ್ಲಿ ಕಾವೇರಿ ಒಂದೇನೆ ಹೋಗಿ ಸೇರಲ್ಲ ವೆನ್ನಾರ್ ಅಂತ ಎರಡು ನದಿಯಾಗಿ ಡಿವೈಡ್ ಆಗಿ ಬೆಂಗ್ ಬಂಗಾಳ ಕೊಲ್ಲಿಗೆ ಸೇರೋ ಆರಿಜಿನ್ ಮಡಿಕೇರಿ ಕೊಡಗು ಜಾಯಿನ್ ಆಗೋದು ಬೇ ಆಫ್ ಬೆಂಗಾಲ್ ತಮಿಳ್ನಾಡು ಕರ್ನಾಟಕದಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಕಾವೇರಿ ಹರಿಯುತ್ತೆ ಎಷ್ಟು ಜಿಲ್ಲೆಯಲ್ಲಿ ಹರಿಯುತ್ತೆ ಒಟ್ಟು ಒಂಬತ್ತು ಯಾವ್ದು ಯಾವ್ದು ಮೈಸೂರು ಹಾಸನ್ ಬೆಂಗಳೂರು ಚಾಮರಾಜನಗರ ಕೊಡಗು ಮಂಡ್ಯ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ರಾಮನಗರ ನೋಡಿ ಇಲ್ಲಿ ಇಷ್ಟು ಜಿಲ್ಲೆ ಅಂದ್ರೆ ಬೆಂಗಳೂರಲ್ಲೆಲ್ಲ ನದಿ ಹರಿಯುತ್ತೆ ಅಂತಲ್ಲ ಆದ್ರೂ ಬೇಸಿನ ಇದೆಯಲ್ಲ ಜಲಾಯನ ಪ್ರದೇಶ ಕಾವೇರಿ ಇದು ಎಲ್ಲೆಲ್ಲಿಗೆ ಉಪನದಿಗಳು ಸೇರಿ ಟಚ್ ಆಗುತ್ತೆ ಅನ್ನೋದನ್ನ ಇಟ್ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಹರಿಯುತ್ತದೆ ಅಂತ ನೇಮ್ ಮಾಡಿದ್ದೀವಿ ಸೊ ಇವಾಗ ಮ್ಯಾಪಲ್ಲಿ ನೋಡೋದು ಎಲ್ಲಿ ಕಾವೇರಿ ನದಿ ಹುಟ್ಟೋದು ಅಂತ ನೋಡಿ ಇಲ್ಲಿ ಕೊಡಗು ಇಲ್ಲಿ ಹುಟ್ಟಿದ್ರೆ ಇಲ್ಲಿಂದ ಫ್ಲೋ ಆಗಿ ಡೈರೆಕ್ಟ್ ತಮಿಳ್ನಾಡುಗೆ ಹೋಗಿ ರೀಚ್ ಆಗುವಂಥದ್ದು ಸೊ ಎಷ್ಟು ನೋಡಿ ಇಲ್ಲಿ ಕರ್ನಾಟಕದ ಬಾರ್ಡರ್ ಇಲ್ಲಿದೆ ಇಷ್ಟು ಜಾಗ ಕರ್ನಾಟಕದಲ್ಲಿ ಕಾವೇರಿ ನದಿ ವ್ಯವಸ್ಥೆ ಇರುವಂಥದ್ದು ಯಾವ ಯಾವ ರ ಭಾರತದ ಯಾವ ಯಾವ ರಾಜ್ಯದಲ್ಲಿ ಕಾವೇರಿ ನದಿ ಹರಿಯುತ್ತೆ ಅಂದರೆ ಒಂದು ಕರ್ನಾಟಕ ಒಂದು ಕೇರಳ ಒಂದು ತಮಿಳ್ನಾಡು ಒಂದು ಪುಡುಚೇರಿ ಯೂನಿಯನ್ ಟೆರಿಟೋರಿ ಪುಡುಚೇರಿ ಮೂರು ರಾಜ್ಯ ಒಂದು ಯೂನಿಯನ್ ಟೆರಿಟೋರಿಲಿ ಕಾವೇರಿ ನದಿ ಹರಿಯುತ್ತೆ ಓಕೆ ಅಲ್ಲಿ ಇಷ್ಟು ರಾಜ್ಯದಲ್ಲಿ ಹರಿಯುತ್ತೆ ನಡಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಹರಿಯೋದು ಅಂದ್ರೆ ತಮಿಳ್ನಾಡು ತಮಿಳ್ನಾಡಲ್ಲಿ ಕಾವೇರಿ ಬೇಸಿಂಗ್ ಕಾವೇರಿ ಜಲಾಯನ ಪ್ರದೇಶದ ಐವತ್ನಾಲ್ಕು ಪರ್ಸೆಂಟ್ ಅಷ್ಟು ಭಾಗ ತಮಿಳ್ನಾಡಲ್ಲಿದೆ ಅಷ್ಟೇ ಅಲ್ಲ ತಮಿಳ್ನಾಡಲ್ಲಿ ಕಾವೇರಿ ಒಟ್ಟು ನಾನೂರ ಹದಿನಾರು ಕಿಲೋಮೀಟರ್ ಅಷ್ಟು ಹರಿಯುತ್ತೆ ಕರ್ನಾಟಕದಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ನಲವತ್ತೆರಡು ಪರ್ಸೆಂಟ್ ಅಷ್ಟು ಕಾವೇರಿ ಜಲಾಯನ ಪ್ರದೇಶ ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಅತಿ ಹೆಚ್ಚು ಕಮ್ಮಿ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೇವಲ ಮೂರು ಪರ್ಸೆಂಟ್ ಅಷ್ಟು ಕೇರಳದಲ್ಲಿ ಇಲ್ಲಿ ನೋಡಿ ಕೇರಳ ಬಾರ್ಡರ್ ಇಲ್ಲಿದೆ ಅಂದ್ರೆ ಸ್ವಲ್ಪ ಟ್ರೈಬಿಟರಿಸು ಸ್ವಲ್ಪ ಉಪನದಿಗಳು ಆ ಕಡೆ ಬರೋದ್ರಿಂದ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಕೇರಳ ಫಸ್ಟು ತಮಿಳುನಾಡು ಸೆಕೆಂಡ್ ಕರ್ನಾಟಕ ಮೂರು ಕೇರಳ ಕಾವೇರಿ ನದಿದು ಇನ್ನೊಂದು ವಿಶಿಷ್ಟ ಏನಪ್ಪಾ ಅಂದ್ರೆ ಥರ್ಡ್ ಲಾರ್ಜೆಸ್ಟ್ ರಿವರ್ ಆಫ್ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಮೂರನೇ ದೊಡ್ಡ ನದಿ ಯಾವುದು ಕಾವೇರಿ ಮೊದಲನೇದು ಕೃಷ್ಣ ಎರಡನೇದು ಗೋದಾವರಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಮೋಯರ್ ರಿವರ್ ಮೋಯರ್ ರಿವರ್ ಯಾವ್ದು ಗೊತ್ತಾ ಮೋಯರ್ ರಿವರ್ ಭವಾನಿ ನದಿಯ ಉಪನದಿ ಇಟ್ ಈಸ್ ಅ ಟ್ರೈಬಿಟರಿ ಆಫ್ ಭವಾನಿ ಭವಾನಿ ಕಾವೇರಿ ನದಿಯ ಉಪನದಿ ಕಾವೇರಿ ಉಪನದಿ ಭವಾನಿ ಭವಾನಿ ಉಪನದಿ ಮೋಯರ್ ಈ ಮೊಯರ್ ರಿವರ್ ಏನಿದೆ ಅದು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಗಡಿ ಏನಿದೆ ಅದನ್ನ ಸಪ್ರೇಟ್ ಮಾಡೋದು ಯಾವುದು ಅಂದ್ರೆ ದಿ ಬೌಂಡ್ರಿ ಬಿಟ್ವೀನ್ ಕರ್ನಾಟಕ ಅಂಡ್ ತಮಿಳುನಾಡು ಅಂತ ಕೇಳಿದ್ರೆ ಮೊಯರ್ ರಿವರ್ ಅಂತ ಆನ್ಸರ್ ಮಾಡಬೇಕು ಇಷ್ಟು ಬಂದು ನಮ್ಮ ಕಾವೇರಿ ಎಲ್ಲಿ ಉಗಮ ಆಗೋದು ಎಲ್ಲಿ ಸೇರೋದು ಏನೇನು ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ಸ್ಟಡಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಬರೋದಾದ್ರೆ ಟ್ರೈಬ್ಯೂಟರೀಸ್ ಉಪನದಿಗಳು ಕಾವೇರಿಯ ಎಡದಂಡೆ ಉಪನದಿಗಳು ಬಲದಂಡೆ ಉಪನದಿಗಳು ಯಾವ್ದು ಯಾವ್ದು ಅಂತ ನೋಡ್ಕೋಗೋಣ ಲೆಫ್ಟ್ ಬ್ಯಾಂಕ್ ಬಂದ್ರೆ ಎಡದಂಡೆ ಬಂದ್ರೆ ಅರ್ಕಾವತಿ ಶಿಂಶಾ ಹೇಮಾವತಿ ಹಾರಂಗಿ ಬಲದಂಡೆ ಉಪನದಿಗಳು ಕಬಿನಿ ಸುವರ್ಣವತಿ ತೀರ್ಥ ನೋಯಿಲ್ ಅಮರಾವತಿ ಭವಾನಿ ಈಗ ಒಂದು ಕ್ವಶನ್ ಇಷ್ಟೊಂದು ಟ್ರೈಬುಟರಿಸ್ ಇದೆ ಕಾವೇರಿಗೆ ಸರಿ ಕಾವೇರಿಯ ಅತಿ ಉದ್ದದ ಟ್ರೈಬ್ಯುಟರಿ ದಿ ಲಾಂಗೆಸ್ಟ್ ಟ್ರೈಬ್ಯುಟರಿ ಆಫ್ ಕಾವೇರಿ ಯಾವುದು ಅಂದ್ರೆ ಅಮರಾವತಿ ಎಲ್ಲಿರೋದು ತಮಿಳ್ನಾಡಲ್ಲಿ ಕಾವೇರಿಯ ಅತಿ ಉದ್ದದ ಉಪನದಿ ಯಾವುದು ಅಮರಾವತಿ ಇರೋದು ತಮಿಳ್ನಾಡಲ್ಲಿ ಹಾಗಾದ್ರೆ ಕರ್ನಾಟಕದಲ್ಲಿ ಯಾವುದು ಕರ್ನಾಟಕದಲ್ಲಿ ಕಾವೇರಿಯ ಅತಿ ಉದ್ದದ ಉಪನದಿ ಯಾವುದು ಅಂದ್ರೆ ಬೇರೆ ಯಾವುದು ಅಲ್ಲ ಹೇಮಾವತಿ ಇಡೀ ಕಾವೇರಿ ಜಲಾಯನ ಪ್ರದೇಶ ತಗೊಂಡ್ರೆ ಹೇಮ್ ಅಮರಾವತಿ ಕರ್ನಾಟಕದಲ್ಲಿ ಅತಿ ಉದ್ದ ಉಪನದಿ ಹೇಮಾವತಿ ಕಾವೇರಿ ನದಿ ಕರ್ನಾಟಕದ ಮುಖ್ಯ ನದಿ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಹೇಳೋಕ್ಕಾಗಲ್ಲ ಸೊ ಎಲ್ಲ ರೀತಿನೂ ಕವರ್ ಮಾಡ್ಕೊಂಡು ಹೋಗ್ಬೇಕು ಸೊ ಇಷ್ಟು ಬಂದು ಕಾವೇರಿ ನದಿಯ ಟ್ರೈಬ್ಯೂಟರೀಸ್ ಬಗ್ಗೆ ಇಷ್ಟೊಂದು ಟ್ರೈಬ್ಯೂಟರೀಸ್ ಇದೆ ಅದರಲ್ಲಿ ಕೆಲವು ಟ್ರೈಬ್ಯೂಟರಿ ಉಪ ನದಿಗಳು ಮಾತ್ರ ನಾವು ಸಪ್ರೇಟ್ ಆಗಿ ಓದ್ಕೋತಿವಿ ಸೊ ನೋಡಿ ಇಲ್ಲಿ ತ್ರೀ ಟೂ ತ್ರೀ ಅಂತ ಒಂದು ಕೊಟ್ಟಿದ್ದೀನಿ ಇದು ಸಿಲೆಬಸ್ ಅಲ್ಲಿ ಇಲ್ಲ ತ್ರೀ ಟು ತ್ರೀ ಅಂತ ಜಸ್ಟ್ ನೆನ್ಪಿಟ್ಕೊಳಕೆ ಏನು ತ್ರೀ ಟೂ ತ್ರೀ ಅಂದ್ರೆ ಕಾವೇರಿ ನದಿ ಇಲ್ಲಿ ಕರ್ನಾಟಕದಿಂದ ಬೇ ಆಫ್ ಬೆಂಗಾಲ್ ಇಲ್ಲಿವರೆಗೂ ಏನ್ ಹರಿಯುತ್ತೆ ಈ ಪ್ರದೇಶದಲ್ಲಿ ಈ ಜರ್ನಿಲಿ ಮೂರು ಮೂರು ಪ್ರಸಿದ್ಧ ಜಲಪಾತಗಳು ಎರಡು ಪ್ರಸಿದ್ಧ ಅಣೆಕಟ್ಟುಗಳು ಮೂರು ಪ್ರಸಿದ್ಧ ನದಿ ದ್ವೀಪಗಳು ಬರ್ತವೆ ಅದನ್ನೇ ತ್ರೀ ಟೂ ತ್ರೀ ಅಂತ ಹೇಳಿದಿವಿ ತ್ರೀ ಫೇಮಸ್ ವಾಟರ್ ಫಾಲ್ಸ್ ಟು ಫೇಮಸ್ ಡ್ಯಾಮ್ಸ್ ತ್ರೀ ಫೇಮಸ್ ರಿವರ್ ಐಲ್ಯಾಂಡ್ಸ್ ಏನಪ್ಪಾ ಅಂದ್ರೆ ಕಾವೇರಿಲಿ ಮೂರು ಪ್ರಸಿದ್ಧ ಜಲಪಾತಗಳು ಯಾವುದು ಅಂದ್ರೆ ಶಿವನ ಸಮುದ್ರ ಎಲ್ಲಿರೋದು ಅಂದ್ರೆ ಶಿವನ ಸಮುದ್ರ ಗಗನಚುಕ್ಕಿ ಬರಚುಕ್ಕಿ ಅಂತ ಎರಡು ಗಗನಚುಕ್ಕಿ ಬಂದು ಮಂಡ್ಯ ಬರಚುಕ್ಕಿ ಬಂದ್ರು ಚಾಮರಾಜನಗರ ಅದೊಂದು ವಾಟರ್ಫಾಲು ಇನ್ನೊಂದು ಚುಂಚಂಕಟ್ಟೆ ಮೈಸೂರಲ್ಲಿ ಚುಂಚಂಕಟ್ಟೆ ಫಾಲು ತಮಿಳ್ನಾಡಲ್ಲಿ ಹೊಗೆನಕಲ್ ಇಷ್ಟು ಬಂದು ಕಾವೇರಿ ಜಲಾಯನ ಪ್ರದೇಶದ ಪ್ರಮುಖ ಜಲಪಾತಗಳು ಡ್ಯಾಮ್ಸ್ ಯಾವುದು ಒಂದು ಕೆ ಆರ್ ಎಸ್ ನಮ್ಮ ಮಂಡ್ಯದಲ್ಲಿರೋದು ಇನ್ನೊಂದು ಮೆಟ್ಟೂರ್ ಡ್ಯಾಮು ಸೈಲಂ ಅತ್ತ ಡಿಸ್ಟಿಕ್ ಇದೆ ತಮಿಳ್ನಾಡಲ್ಲಿ ಅಲ್ಲಿರುವಂಥದ್ದು ಸೊ ಪ್ರಮುಖ ಎರಡು ಅಣೆಕಟ್ಟುಗಳು ಕೆ ಆರ್ ಎಸ್ ಮಂಡ್ಯ ಮೆಟ್ಟೂರ್ ತಮಿಳ್ನಾಡು ನದಿ ದ್ವೀಪಗಳು ಅಂತಿವೆ ದಿ ರಿವರ್ ಐಲ್ಯಾಂಡ್ಸ್ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಮೂರು ಪಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲಿ ಇದು ಸ್ಟಾರ್ಟ್ ಆಗೋದಂದ್ರೆ ಆದಿರಂಗ ಬಂದು ಶ್ರೀರಂಗಪಟ್ಟಣ ಮಧ್ಯರಂಗ ಬಂದು ಶಿವನ ಸಮುದ್ರ ಅಂತ್ಯರಂಗ ಬಂದು ಶ್ರೀರಂಗ ಶ್ರೀರಂಗ ತಮಿಳ್ನಾಡುಗೆ ಬರುತ್ತೆ ಇದೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಬಂದು ತ್ರೀ ಟೂ ತ್ರೀ ಅಂತ ನೀವು ನೆನ್ಪಿಟ್ಕೊಬೋದು ಕೋಡು ಮೂರು ರಿವರ್ ಐಲ್ಯಾಂಡ್ ಎರಡು ಫೇಮಸ್ ಡ್ಯಾಮ್ಸ್ ಮೂರು ಪ್ರಸಿದ್ಧ ಜಲಪಾತಗಳು ಸೊ ನೆಕ್ಸ್ಟ್ ಆಗೋಣ ಒಂದೊಂದು ಟ್ರೈಬ್ಯೂಟರಿ ಬಗ್ಗೆನೂ ಉಪನದಿಗಳ ಬಗ್ಗೆನೂ ಸ್ಟಡಿ ಮಾಡ್ಕೋಣ ಇವಾಗ ಹೇಮಾವತಿ ತಗೊಂಡ್ರೆ ಹೇಮಾವತಿ ಎಲ್ಲಿ ಉಗಮ ಆಗೋದು ಅಂದ್ರೆ ಬಲ್ಲಾಳರಾಯನದುರ್ಗ ಚಿಕ್ಕಮಗಳೂರಲ್ಲಿ ಹೇಮಾವತಿ ಉಗಮ ಆಗೋದು ಓಕೆ ಅಲ್ಲಿ ಉಗಮ ಆಗಿ ಎಲ್ಲಿ ಕಾವೇರಿ ನದಿಗೆ ಎಲ್ಲಿ ಸೇರೋದು ಅಂದ್ರೆ ಕೆ ಆರ್ ಎಸ್ ಅಲ್ಲಿ ಕೆ ಆರ್ ಎಸ್ ಅಲ್ಲಿ ಬಂದು ಕಾವೇರಿ ನದಿಗೆ ಸೇರುವಂತದ್ದು ಅದಕ್ಕೊಂದು ಡ್ಯಾಮ್ ಕೂಡ ಕಟ್ಟಿದೀವಿ ಹೇಮಾವತಿಗೆ ಗೊರೂರು ಡ್ಯಾಮ್ ದಿ ಫೇಮಸ್ ಗೊರೂರು ಡ್ಯಾಮ್ ಹಾಸನದಲ್ಲಿ ಕಟ್ಟಿದೀವಿ ಕರ್ನಾಟಕದ ಅತಿ ಉದ್ದ ಅಣೆಕಟ್ಟು ಕರ್ನಾಟಕದ ಅತಿ ಉದ್ದ ಅಣೆಕಟ್ಟು ಯಾವುದು ಅಹ್ ಡ್ಯಾಮ್ ಎಲ್ಲಿರೋದು ಎಲ್ಲಿರದು ಹಾಸನದಲ್ಲಿರೋದು ಅತಿ ಹಳೆಯ ಅಣೆಕಟ್ಟು ವಾಣಿ ವಿಲಾಸ್ ಸಾಗರ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಿವಿ ಸೊ ಟ್ರೈಬ್ಯೂಟರಿ ಹೇಮಾವತಿಯ ಉಪನದಿ ಯಾವುದು ಯಗಚಿ ಅಥವಾ ಬದರಿ ಯಗಚಿಗೆ ಇನ್ನೊಂದು ಹೆಸರು ಬದರಿ ಸೊ ಬೇಲೂರು ಸಿಟಿ ಪ್ರಾಚೀನ ಬೇಲೂರು ನಗರ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದ್ರೆ ಯಗಚಿ ನದಿಯ ದಡದಲ್ಲಿದೆ ಇದೆಲ್ಲ ತುಂಬಾ ಇಂಪಾರ್ಟೆಂಟು ಯಾವ ದಂಡೆ ಮೇಲಿದೆ ಅಂತ ತುಂಬಾ ಕೇಳ್ತಾರೆ ಯಗಚಿಯ ದಂಡೆಯಲ್ಲಿರುವ ನಗರ ಬೇಲೂರು ಸೊ ಇಷ್ಟು ಬಂದು ನಮ್ಮ ಹೇಮಾವತಿಯ ಬಗ್ಗೆ ನೆಕ್ಸ್ಟ್ ಅರ್ಕಾವತಿ ನದಿಗೆ ಬಂದ್ರೆ ಅರ್ಕಾವತಿ ನದಿ ಎಲ್ಲಿ ಉಗಮ ಆಗೋದು ಎಲ್ಲಿ ಅಂದ್ರೆ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಇದೆಯಲ್ಲ ಅಲ್ಲಿ ಉಗಮ ಆಗುತ್ತೆ ಕಾವೇರಿ ಗೆಲ್ ಸೇರೋದು ಅಂದ್ರೆ ಮೇಕೆದಾಟು ಮೇಕೆದಾಟು ಇರೋದಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಮೇಕೆದಾಟು ಇರೋದು ಅಲ್ಲಿ ಸಂಗಮ್ಮ ಅಂತ ಒಂದು ಪ್ರದೇಶ ಇದೆ ಎಲ್ಲ ನದಿಗಳಲ್ಲಿ ಬಂದು ಸೇರೋದ್ರಿಂದ ಸಂಗಮ್ಮ ಅಂತ ಅದಕ್ಕೆ ಜಾಗಕ್ಕೆ ಹೆಸರು ಕೂಡ ಕೊಟ್ಟಿದೀವಿ ಅಲ್ಲಿ ಅರ್ಕಾವತಿ ನದಿ ಕಾವೇರಿಗೆ ಸೇರುತ್ತೆ ಉಪನದಿ ಯಾವುದು ಅರ್ಕಾವತಿಗೆ ಅಂದ್ರೆ ವೃಷಭವತಿ ಬೆಂಗಳೂರಿನಲ್ಲಿ ಹರಿಯುವ ನದಿ ಯಾವುದು ಅಂದ್ರೂ ವೃಷಭಾವತಿ ಅದರ ನದಿಯ ದಡದಲ್ಲಿರುವ ನಗರ ಯಾವುದು ಅಂದ್ರೆ ಬೇರೆ ಯಾವುದು ಅಲ್ಲ ನಮ್ಮ ಬೆಂಗಳೂರು ನಗರ ಯಾವ ನದಿ ವೃಷಭಾವತಿ ಅಥವಾ ಅರ್ಕಾವತಿ ಅಂತಾನು ಕೂಡ ಹೇಳ್ಬೋದು ಫಾಲ್ಸು ಜಲಪಾತ ಯಾವ್ದಿದೆ ಅರ್ಕಾವತಿಗೆ ಅಂದ್ರೆ ಚುಂಚಿ ಜಲಪಾತ ಎಲ್ಲಿದೆ ಅಂದ್ರೆ ಹಾರೋನಹಳ್ಳಿಲಿ ಚುಂಚಿ ಜಲಪಾತ ಇರುವಂತದ್ದು ಇಷ್ಟು ಬಂದು ನಮ್ಮ ಅರ್ಕಾವತಿ ನದಿಯ ಬಗ್ಗೆ ನೆಕ್ಸ್ಟ್ ಕಬಿನಿ ದಿ ಫೇಮಸ್ ಕಬಿನಿ ಅಥವಾ ಕಪಿಲಾ ಎರಡು ಹೆಸರಿದೆ ನದಿಗೆ ಎಲ್ಲಿ ಉಗಮ ಆಗೋದಂದ್ರೆ ನಮ್ಮ ಕರ್ನಾಟಕದಲ್ಲೆಲ್ಲ ವೈನಾಡು ಕೇರಳದ ವೈನಾಡಲ್ಲಿ ಕಬಿನಿ ನದಿ ಹುಟ್ಟುವಂಥದ್ದು ಎಲ್ಲಿ ಸೇರೋದು ಕಾವೇರಿಗೆ ಅಂದ್ರೆ ಟಿ ನರಸೀಪುರ ಮೈಸೂರಿನ ಟಿ ನರಸೀಪುರದಲ್ಲಿ ಕಬಿನಿ ಕಾವೇರಿಗೆ ಸೇರುತ್ತೆ ನೋಡಿ ಟಿ ನರಸೀಪುರದಲ್ಲಿ ಫೇಮಸ್ ತ್ರಿವೇಣಿ ಸಂಗಮ ಅಂತೀವಿ ಯಾಕೆ ಅಂದ್ರೆ ಕಾವೇರಿ ಗುಪ್ತಗಾಮಿನಿ ನದಿ ಕಬಿನಿ ಈ ಮೂರು ನದಿನು ಬಂದು ತ್ರಿ ಟಿ ನರಸೀಪುರದಲ್ಲಿ ಸಂಗಮ ಆಗ್ತವೆ ಇದನ್ನ ಕರ್ನಾಟಕದ ಕುಂಭಮೇಳ ಅಂತನೂ ಕೂಡ ನಡೆಯುತ್ತೆ ಅಂತನೂ ಕೂಡ ಕರಿತೀವಿ ಮೂರು ನದಿ ಗುಪ್ತಗಾಮಿನಿ ಕಾವೇರಿ ಕಬಿನಿ ಎಲ್ಲಿ ಟೀನರಸಿ ಪುಲ ಏನಂತ ಕರಿತೀವಿ ಏನ್ ನಡೆಯುತ್ತೆ ಅಲ್ಲಿ ಕರ್ನಾಟಕದ ಕುಂಭಮೇಳ ಸೊ ಕಬಿನಿ ರಿವರ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಬಿನಿ ರಿವರ್ ಇಸ್ ದಿ ಬಾರ್ಡರ್ ಬಿಟ್ವೀನ್ ಕರ್ನಾಟಕ ಅಂಡ್ ಕೇರಳ ಕರ್ನಾಟಕ ಮತ್ತು ಕೇರಳ ಗಡಿಯಾಗಿ ಯಾವ ನದಿ ಇದೆ ಅಂತ ಕೇಳಿದ್ರೆ ಕಬಿನಿ ಕಪಿಲ ಕರ್ನಾಟಕ ಕೇರಳಗೆ ಕಬಿನಿ ಕರ್ನಾಟಕ ಮತ್ತು ತಮಿಳುನಾಡಿಗೆ ಮೋಯರ್ ಡ್ಯಾಮ್ ಯಾವ್ದಿದೆ ಕಬಿನಿ ಡ್ಯಾಮ್ ಕಟ್ಟಿದೀವಿ ಎಲ್ಲಿ ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ನಾಕಲ್ಲಿ ಕಟ್ಕೊಂಡಿದ್ದೀವಿ ಟ್ರೈಬ್ಯೂಟರಿ ಉಪನದಿಗಳು ಯಾವುದು ಕಬಿನಿಗೆ ಅಂದ್ರೆ ನುಗು ಮತ್ತು ಗುಂಡ್ಲು ಅತ್ತ ಎರಡು ಉಪನದಿಗಳು ನಂಜನಗೂಡು ಕಬಿನಿ ನದಿ ದಂಡ ದಡದ ಮೇಲೆ ಇರುವ ನಗರ ಯಾವುದು ಅಂದ್ರೆ ನಂಜನಗೂಡು ನಗರ ಕಬಿನಿ ನದಿಯ ದಡದ ಮೇಲಿದೆ ಇಷ್ಟು ಬಂದು ನಮ್ಮ ಕಬಿನಿ ಅಥವಾ ಕಪಿಲ ನದಿಯ ಇಂಪಾರ್ಟೆಂಟ್ ಪಾಯಿಂಟ್ಸು ನೆಕ್ಸ್ಟು ಶಿಮ್ಷಾ ಶಿಂಷಾ ನದಿಗೆ ಶಿಂಷಾ ಅಂತೀವಿ ಕದಂಬ ಅಂತೀವಿ ಕಡಬ ಕಡಬಹಳ್ಳ ಅಂತನೂ ಅಂತೀವಿ ಇಷ್ಟೂ ಹೆಸರು ಒಂದೇ ನದಿಗೆ ಶಿಂಷಾ ನದಿಗೆ ನಾವು ಇಟ್ಟಿರೋದು ಎಲ್ಲಿ ಉಗಮ ಆಗೋದು ಅಂದ್ರೆ ತುಮಕೂರಿನ ದೇವರಾಯನ ದುರ್ಗ ಎಲ್ಲಿರೋದು ಟಿಪ್ಟೂರಲ್ಲಿ ಟಿಪ್ಟೂರ್ ಎಲ್ಲಿರೋದು ತುಮಕೂರು ಇಲ್ಲಿ ಉಗಮ ಆಗಿ ಕಾವೇರಿಗೆಲ್ಲಿ ಸೇರುತ್ತೆ ಗೊತ್ತಾ ಶಿವನ ಸಮುದ್ರದಲ್ಲಿ ಶಿಂಷಾ ನದಿ ಕಾವೇರಿಗೆ ಸೇರುತ್ತೆ ಇದರ ಉಪನದಿಗಳು ಕನ್ನಿಹಳ್ಳ ಮತ್ತು ಕನ್ವ ಜಲಪಾತ ಶಿಂಷಾಪುರ ಜಲಪಾತ ತುಮಕೂರಲ್ಲಿ ಡ್ಯಾಮ್ ಯಾವುದು ಮಾರ್ಕೋಣಹಳ್ಳಿ ಡ್ಯಾಮ್ ತುಮಕೂರಲ್ಲಿ ಯಾವ ನಗರ ಈ ದಡದ ಮೇಲಿದೆ ಈ ನದಿಯ ದಡದ ಮೇಲೆ ಮದ್ದೂರ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ನೀವು ಎಲ್ಲನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗ್ತಿದೀವಿ ನದಿ ಹೆಸರು ಎಲ್ಲುಗಮ ಎಲ್ ಸೇರುತ್ತೆ ಉಪನದಿಗಳು ಜಲಪಾತ ಅಣೆಕಟ್ಟು ಯಾವ ನಗರ ದಡದ ಮೇಲಿದೆ ಇಷ್ಟು ಕಲ್ತ್ಕೊಂಡ್ರೆ ಇನ್ನೇನು ಕೇಳೋಕೆ ಅಲ್ಲಿ ಸಾಧ್ಯ ಇರಲ್ಲ ಸೊ ಇಷ್ಟು ಬಂದು ನಮ್ಮ ಶಿಂಷಾ ನದಿಯ ಬಗ್ಗೆ ಸೊ ಮೇಕೆದಾಟು ಪ್ರಾಜೆಕ್ಟ್ ಮೇಕೆದಾಟು ಪ್ರಾಜೆಕ್ಟ್ ಹೋಗೋ ಮುಂಚೆ ಇವಾಗ ಇದೆಲ್ಲ ನೋಡಿದ್ವಿ ಅಲ್ವಾ ಯಾವ ಯಾವ ನಗರ ಯಾವ ಯಾವ ದಡದ ಮೇಲಿದೆ ಅಂತ ಒಂದ್ಸಲಿ ರಿವೈಸ್ ಮಾಡೋಣ ಕಬಿನಿ ಯಾವುದು ನಂಜನ್ಗೋಡು ಮದ್ದೂರ್ ಯಾವುದು ಶಿಂಷಾ ನಮ್ಮ ಅರ್ಕಾವತಿ ನದಿ ಮೇಲೆ ವೃಷಭಾವತಿ ಮೇಲೆ ಯಾವ್ದಿದೆ ಬೆಂಗಳೂರು ಬೇಲೂರು ಯಾವ್ದ್ರಲ್ಲಿದೆ ಹೇಮಾವತಿ ಇಷ್ಟು ಬಂದು ಯಾವ ಯಾವ ನಗರ ಯಾವ ದಡದ ಮೇಲಿದೆ ಅನ್ನೋದನ್ನ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ನೋಡೋಣ ದಾಟು ಪ್ರಾಜೆಕ್ಟ್ ಮೇಕೆದಾಟು ಯೋಜನೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎ ಬರಿಬೇಕಾದ್ರೆ ಮೆನ್ಷನ್ ಮಾಡಬಹುದು ಇಲ್ಲ ಜನರಲ್ಗೂ ಎಂ ಸಿಲಿ ನಿಮ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಏನು ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಒಂದ್ ಪ್ರಾಜೆಕ್ಟ್ ಹಾಕೊಳ್ಳುತ್ತೆ ನಮ್ಮ ಕರ್ನಾಟಕ ಗೋರ್ಮೆಂಟ್ ಎರಡ್ ಸಾವಿರದ ಐದರಲ್ಲಿ ಪ್ರಾಜೆಕ್ಟ್ ಮಾಡ್ತಾರೆ ಏನಂತ ಪ್ರಾಜೆಕ್ಟ್ ಮಾಡ್ತಾರೆ ನೋಡ್ರಪ್ಪ ಮೇಕೆದಾಟು ಅಂತ ಒಂದು ಜಾಗ ಇದೆ ಕನಕ್ಪುರದಲ್ಲಿ ಅಲ್ಲಿ ಒಂದು ನಾವು ಒಂದು ಡ್ಯಾಮ್ ಕಟ್ಟೋಣ ಅಲ್ಲೊಂದು ಪ್ರಾಜೆಕ್ಟ್ ಯೋಜನೆ ಮಾಡಿಕೊಂಡು ಡ್ಯಾಮ್ ಆಮೇಲೆ ಏನೇನ್ ಬೇಕು ಅವೆಲ್ಲ ನಾವು ಕನಕ್ಪುರ ಮೇಕೆದಾಟಲ್ಲಿ ನಾವು ಕಟ್ಕೊಳ್ಳೋಣ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಸೊ ಮೇಕೆದಾಟು ಎಲ್ಲಿ ಬರೋದು ಅಲ್ಲಿಂದ ಮುಂದಕ್ಕೆ ಹೋದರೆ ತಮಿಳ್ನಾಡು ಸೊ ಅವ್ರ ಪರ್ಮಿಷನ್ ಕೂಡ ತಗೊಂಡೇ ಬೇಕಲ್ಲ ಇವಾಗ ಮತ್ತೆ ಅವ್ರ ಕೇಸೆಲ್ಲ ಹಾಕೇ ಹಾಕ್ತಾರೆ ಸೊ ಏನು ಪ್ರಾಜೆಕ್ಟ್ ಏನು ಪ್ಲಾನ್ ಮಾಡ್ತೀವಿ ನಾವು ಅಂದ್ರೆ ಏನು ಮಾಡೋಣ ಒಂದು ಡ್ಯಾಮ್ ಕಟ್ಟೋಣ ಅಲ್ಲೊಂದು ಸುಮಾರು ಒಂದು ಅರವತ್ ಆರು ಟಿ ಎಂ ಸಿ ಅಷ್ಟು ನೀರ್ನ ಸಂಗ್ರಹಿಸೋಣ ಮಳೆಗಾಲದಲ್ಲಿ ನೀರ್ ಹೆಚ್ಚು ಬರುತ್ತೆ ಮಳೆಗಾಲದಲ್ಲಿ ಏನ್ ಮಾಡೋಣ ಜಲವಿದ್ಯುತ್ ಹೈಡ್ರೋ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋ ತರ ಮಾಡ್ಕೊಳ್ಳೋಣ ಅಷ್ಟೇ ಅಲ್ಲ ಇಲ್ಲಿಂದ ನೀರ್ನ ಬೆಂಗಳೂರು ನಗರಕ್ಕೆ ಸಪ್ಲೈ ಮಾಡೋಣ ಕುಡಿಯುವ ನೀರ್ನ ಇದೇ ಡ್ಯಾಮ್ ಇಂದ ತಗೊಬಂದು ಸಪ್ಲೈ ಮಾಡೋಣ ಅಷ್ಟೇ ಅಲ್ಲ ತಮಿಳುನಾಡಿಗೆ ಬೇಸಿಗೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನೀರ್ ಕಮ್ಮಿ ಇರುತ್ತಲ್ವಾ ತಮಿಳ್ನಾಡಲ್ಲಿ ಎಲ್ಲೇ ಆಗ್ಲಿ ಸೊ ತಮಿಳ್ನಾಡ್ಗೆ ಬೇಸಿಗೆ ಕಾಲದಲ್ಲಿ ನೀರ್ ಬಿಡೋಣ ಇಷ್ಟನ್ನು ಪ್ಲಾನ್ ಮಾಡ್ಕೊಂತಾರೆ ಏನೇನು ಅರವತ್ತಾರು ಟಿ ಎಂ ಸಿ ನೀರು ಕಲೆಕ್ಟ್ ಮಾಡೋದು ಮಳೆಗಾಲದಲ್ಲಿ ಹೈರೋ ಎಲೆಕ್ಟ್ರಿಸಿಟಿ ಹಂಗೇನೇನೆ ಬೆಂಗಳೂರಿಗೆ ನೀರು ಸಪ್ಲೈ ಮಾಡೋದು ಬೇಸಿಗೆ ಕಾಲದಲ್ಲಿ ತಮಿಳುನಾಡುಗೆ ನೀರು ಸಪ್ಲೈ ಮಾಡೋದು ಸಿಂಪಲ್ ಆಗಿ ಇದೊಂದು ಪ್ರಾಜೆಕ್ಟ್ ಮಾಡ್ಕೊತಾರೆ ಆದ್ರೆ ಇಲ್ಲಿವರೆಗೂ ತಮಿಳ್ನಾಡ್ದು ಸ್ವಲ್ಪ ಇಶ್ಯೂಸ್ ಇದೆ ತಕರಾರು ಇದೆ ಅವ್ರು ಬಿಡ್ತಾ ಇಲ್ಲ ಇದು ಮಾಡೋಕ್ಕೆ ಸೊ ಇದೇನೇನೆ ಮೇಕೆದಾಟು ಪ್ರಾಜೆಕ್ಟ್ ಕಾಂಟ್ರವರ್ಸಿ ಏನಂತೀವಿ ಇಷ್ಟೇನೇನ ಈ ಪ್ಲಾನ್ ಯಾವಾಗ ಯೋಜನೆ ಆಗಿ ರೂಪುಗೊಳ್ಳುತ್ತೆ ಅನ್ನೋದು ಇನ್ನು ಅದು ವೇಟಿಂಗ್ ಲಿಸ್ಟ್ ಅಲ್ಲೇ ಇದೆ ಸೊ ಇಷ್ಟು ಬಂದು ಮೇಕೆದೊಡ್ ಪ್ರಾಜೆಕ್ಟ್ ಬಗ್ಗೆ ನೋಡಿ ಇಲ್ಲಿ ಕಾವೇರಿ ಉಗಮ ಆದರೆ ಯಾವ ಯಾವ ಡ್ಯಾಮ್ ಅಂತ ನೋಡಿ ಕಾವೇರಿ ಉಗಮ ಆಗಿ ಇಲ್ಲಿ ಹೋಗಿ ಇಲ್ಲಿಗೆ ರೀಚ್ ಆಗೋದು ಹಾರಂಗಿ ಡ್ಯಾಮ್ ಫಸ್ಟ್ ಬರೋದು ಹಾರಂಗಿ ಡ್ಯಾಮು ಇಲ್ಲಿ ಕಬಿನಿ ಬಂದು ಜಾಯಿನ್ ಆಗುತ್ತೆ ಸೊ ಕಬಿನಿ ಡ್ಯಾಮ್ ಇಲ್ಲಿದೆ ಇಲ್ಲಿ ಹೇಮಾವತಿ ಬಂದು ಜಾಯಿನ್ ಆಗುತ್ತೆ ಸೊ ಗೊಯೂರು ಡ್ಯಾಮ್ ಅಲ್ಲಿದೆ ಇಲ್ಲಿ ನಮ್ಮ ಮಂಡ್ಯದ ಕೆ ಆರ್ ಎಸ್ ಡ್ಯಾಮ್ ಇದೆ ಇಲ್ಲಿ ಮೇಕೆದಾಟು ಪ್ರಪೋಸ್ ಮಾಡಿರೋದು ಎಲ್ಲಿ ಬರುತ್ತೆ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಬರೋದು ಬಾರ್ಡರ್ ಅಲ್ಲಿ ಇದು ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡರ್ ಇಲ್ಲಿ ಪ್ರಪೋಸ್ ಮಾಡಿರೋದು ಮೇಕೆದಾಟು ಅದಕ್ಕೆ ತಮಿಳ್ನಾಡು ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ನಾವು ಡೈರೆಕ್ಟು ಏನು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ ಸೊ ಕಬಿನಿದು ಹೇಳ್ದೆ ಕಪಿಲ ಅಥವಾ ಕಬಿನಿ ಇಲ್ಲಿ ಕೇರಳದಲ್ಲಿ ಉಗಮ ಆಗುತ್ತೆ ಬಾರ್ಡರ್ ಅಲ್ಲಿ ಸೊ ಅದು ಹೆಚ್ಚು ಹರಿಯೋದು ಕರ್ನಾಟಕದಲ್ಲಿ ಇರೋದು ಉಗಮ ಆಗೋದು ಮಾತ್ರ ಮಾತ್ರ ಕೇರಳದಲ್ಲಿ ಸೊ ಇಷ್ಟು ಬಂದು ತುಂಬಾ ಇಂಪಾರ್ಟೆಂಟು ಕೆಲವು ಉಪನದಿಗಳು ತುಂಬಾ ಇವೆ ಇನ್ನು ಲಕ್ಷ್ಮಣ ತೀರ್ಥ ಇದೆ ಇನ್ನ ತುಂಬಾ ಉಪನ ನುಗು ಇದೆ ಇನ್ನು ತುಂಬಾ ಉಪನದಿಗಳು ಬರ್ಬೋದು ಸೊ ಆದ್ರೆ ಇಂಪಾರ್ಟೆಂಟ್ ನೋಡಿದಿವಿ ಇನ್ನ ಬೇರೆ ಬೇರೆ ಉಪನದಿಗಳು ಯಾವ್ದಾವ್ದು ಇಂಪಾರ್ಟೆಂಟ್ ಇಲ್ಲ ಅದನ್ನ ಜಲಪಾತದಲ್ಲಿ ಅಥವಾ ನೆಕ್ಸ್ಟ್ ಇರಿಗೇಷನ್ ಡ್ಯಾಂ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಅದನ್ನ ಎಷ್ಟು ಬೇಕೋ ಅಷ್ಟು ಕವರ್ ಮಾಡ್ಕೊಂಡು ಹೋಗ್ತೀವಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಕಾವೇರಿ ರಿವರ್ ಡಿಸ್ಪ್ಯೂಟ್ ತುಂಬಾ ಇಂಪಾರ್ಟೆಂಟ್ ಎಸ್ ಟಿಗಾಗಿರ್ಬೋದು ಜನರಲ್ ನಾಲೆಡ್ಜ್ಗಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಕಾವೇರಿ ನದಿ ವಿವಾದ ಏನಾಗುತ್ತೆ ಗೊತ್ತಾ ಕಾವೇರಿ ನದಿ ತಮಿಳುನಾಡುಗುನು ತುಂಬಾ ಇಂಪಾರ್ಟೆಂಟು ನಮ್ಮ ಕರ್ನಾಟಕಕ್ಕೂ ತುಂಬಾ ಮುಖ್ಯವಾದದ್ದು ಕಾವೇರಿ ನದಿ ಏನ್ ಮಾಡ್ತಾರೆ ಇದು ಇವಾಗಿನ ಸಮಸ್ಯೆ ಅಲ್ಲ ಏಟೀನ್ ನೈಂಟಿ ಟೂ ನಲ್ಲಿ ಯಾವಾಗ ಏಟೀನ್ ನೈಂಟಿ ಟೂ ನಲ್ಲಿ ನಮ್ಮ ಮೈಸೂರಿನ ಒಡೆಯಾರ್ ಮತ್ತು ಮಡ್ರಾಸ್ ತಮಿಳುನಾಡ್ ಮಡ್ರಾಸ್ ಅಂತಿದ್ವಲ್ಲ ಆ ಗೆ ಒಂದು ಒಪ್ಪಂದ ಆಗುತ್ತೆ ಏಟೀನ್ ನೈಂಟಿ ಟೂ ನಲ್ಲಿ ಫಸ್ಟ್ ಟ್ರೀಟಿ ಆಗೋದು ಯಾವ ತರ ಡಿವೈಡ್ ಮಾಡ್ಕೊಳ್ಳೋಣ ಏನ್ ಮಾಡೋಣ ಅಂತ ಏಟೀನ್ ನೈಂಟಿ ಟೂ ಇಂದ ಇಶ್ಯೂ ಸ್ಟಾರ್ಟ್ ಆಗಿದ್ದು ಸೊ ಅದಾದ್ಮೇಲೆ ಮೇನ್ ಒಪ್ಪಂದ ಯಾವಾಗ ಮಾಡ್ಕೊತಾರೆ ಅಂದ್ರೆ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಫಸ್ಟ್ ಒಪ್ಪಂದ ಏಯ್ಟೀನ್ ನೈಂಟಿ ಟು ಯಾರ ಮಧ್ಯ ಮೈಸೂರಿನ ಒಡೆಯರ್ ಮಡ್ರಾಸ್ ಅವ್ರ ಮಗಿ ಮಧ್ಯ ಅದಾದ್ಮೇಲೆ ಮತ್ತೆ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಮೈಸೂರು ಮತ್ತೆ ಮಡ್ರಾಸ್ ಗೋರ್ಮೆಂಟ್ ಅವಾಗ ಗೋರ್ಮೆಂಟ್ ಎಲ್ಲ ಫಾರ್ಮ್ ಆಗಿರುತ್ತಲ್ಲ ಸೊ ಮಡ್ರಾಸ್ ಮತ್ತೆ ಮೈಸೂರು ಸ್ಥಳೀಯ ಗೋರ್ಮೆಂಟ್ಗಳು ಏನಿರ್ತವೆ ಅವರು ಒಂದು ಒಪ್ಪಂದ ಮಾಡ್ಕೋತಾರೆ ಏನು ಇವಾಗ ನಾವೇನು ಒಪ್ಪಂದ ಮಾಡ್ಕೋತೀವೋ ಅದು ಐವತ್ತು ವರ್ಷ ಐವತ್ತು ವರ್ಷಕ್ಕೆ ಒಪ್ಪಂದ ಮಾಡ್ಕೊಳೋದು ಆ ಒಪ್ಪಂದದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಒಂದು ನೀವು ಒಂದು ಆರ್ ಎಸ್ ಡ್ಯಾಮ್ ಕಟ್ಟಿ ಇದು ಮೈಸೂರಲ್ಲಿ ತಮಿಳ್ನಾಡಲ್ಲಿ ಒಂದು ಮೆಟ್ರೋ ಡ್ಯಾಮ್ ಕಟ್ತೀವಿ ಸೊ ಕಾವೇರಿ ನದಿಗೆ ಕರ್ನಾಟಕದಲ್ಲಿ ಕೆ ಆರ್ ಎಸ್ ತಮಿಳ್ನಾಡಲ್ಲಿ ಮೆಟ್ರೋ ಡ್ಯಾಮ್ ಕಟ್ತೀವಿ ಕರ್ನಾಟಕದಲ್ಲಿ ಇದು ಇಂಪಾರ್ಟೆಂಟ್ ಮಡ್ರಾಸ್ ಗೋರ್ಮೆಂಟ್ ತಮಿಳ್ನಾಡ್ ಪರ್ಮಿಷನ್ ತಗೊಳ್ದೆ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಯಾವ ಅಣೆಕಟ್ಟನ್ನು ಕಟ್ಟೋ ಅಂತಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಈ ಟ್ರೀಟಿಲಿ ಇರೋಂಥದ್ದು ಐವತ್ತು ವರ್ಷಕ್ಕೆ ಟ್ರೀಟಿ ವ್ಯಾಲಿಡ್ ಇರುತ್ತೆ ಆರ್ ಎಸ್ ಮತ್ತೆ ಮೆಟ್ರೋ ಡ್ಯಾಮ್ ಕಟ್ಟೋಣ ಆದ್ರೆ ಕಾವೇರಿ ನದಿಗೆ ಮಡ್ರಾಸ್ ಪರ್ಮಿಷನ್ ತಗೊಳ್ದೆ ಯಾವುದೇ ಡ್ಯಾಮ್ ಕಟ್ಟಬಾರದು ಅಂತ ಇಬ್ರು ಸೇರಿ ಒಪ್ಕೊಂತಾರೆ ಇದೇ ತರ ನಡ್ಕೊಂಡ್ ಬರುತ್ತೆ ಒಂದು ಇಪ್ಪತ್ತು ವರ್ಷ ಇದೇ ತರ ನಡ್ಕೊಂಡ್ ಬರುತ್ತೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಆರ್ಟಿಕಲ್ ಟೂ ಸಿಕ್ಸ್ಟಿ ಟೂ ವಿಧಿ ಇನ್ನೂರ ಅರವತ್ತೆರಡು ಮತ್ತು ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಬರುತ್ತೆ ಯಾವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇದರ ಪ್ರಕಾರ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಕಾವೇರಿ ಜಲವಿವಾದ ನ್ಯಾಯಾಧಿಕರಣವನ್ನು ರಚಿಸಲಾಗುತ್ತೆ ಏನ್ ಟ್ರೈಬ್ಯುನಲ್ಸ್ ಮಾಡೋದು ಅಂದ್ರೆ ಈ ತರ ವಿವಾದ ಏನೇನಿವೆ ಅದನ್ನ ಡಿಸ್ಕಸ್ ಮಾಡೋಕೆ ಅಂತ ಅಲ್ಲೊಬ್ರು ಎಕ್ಸ್ಪರ್ಟ್ಸ್ ಇರ್ತಾರೆ ಬರೀ ಜಡ್ಜಸ್ ಇರಲ್ಲ ಎಕ್ಸ್ಪರ್ಟ್ಸ್ ಇರುತ್ತೆ ಟ್ರೈಬ್ಯುನಲ್ ಅಲ್ಲಿ ಜಡ್ಜ್ ಕೂಡ ಇರ್ತಾರೆ ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ಡಿಸಿಷನ್ ತಗೊಳ್ಳೋದು ಸೊ ಕಾವೇರಿ ವಾಟರ್ ಡಿಸ್ಬ್ಯೂಟ್ ಟ್ರೈಬ್ಯೂನಲ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆಕ್ಟ್ ಪ್ರಕಾರ ರಚನೆ ಆಗುತ್ತೆ ಅದಾದ್ಮೇಲೆ ವಿ ಪಿ ಸಿಂಗ್ ಅವ್ರ ಅಂಡರ್ ಅಲ್ಲಿ ಟೂ ತೌಸಂಡ್ ಅಲ್ಲಿ ಒಂದು ತೀರ್ಪು ಒಂದು ತೀರ್ಪು ಬರುತ್ತೆ ಏನಂತ ಬರುತ್ತೆ ಅಂದ್ರೆ ಒಂದು ಜಡ್ಜ್ಮೆಂಟು ಕರ್ನಾಟಕಕ್ಕೆ ಟೂ ಸೆವೆಂಟಿ ಟಿ ಎಂ ಸಿ ತಮಿಳ್ನಾಡ್ಗೆ ಒಂದು ಫೋರ್ ಹಂಡ್ರೆಡ್ ಕೊಟ್ಟಿರ್ತಾರೆ ಕರ್ನಾಟಕಕ್ಕೆ ಟೂ ಸೆವೆಂಟಿ ಕೊಟ್ಟಿರ್ತಾರೆ ಸೊ ಕರ್ನಾಟಕ ಗೋರ್ಮೆಂಟ್ ಇದನ್ನ ಆಪೋಸ್ ಮಾಡುತ್ತೆ ಕರ್ನಾಟಕದವ್ರು ವಿರೋಧಿಸ್ತೀವಿ ಮತ್ತು ಅನ್ಸ್ಯಾಟಿಸ್ಫೈಡ್ ಇದು ತೃಪ್ತಿ ತಂದಿಲ್ಲ ಅಂತ ಅದನ್ನ ಆಪೋಸ್ ಮಾಡಿಕೊಂಡೇ ಬರ್ತೀವಿ ಮತ್ತೆ ಅಪ್ಲಿಕೇಶನ್ ಹಾಕೋದು ಮತ್ತೆ ರೀಚೆಕ್ ಚೆಕ್ ಹಾಕೋದು ಮಾಡ್ತಾ ಇರ್ತೀವಿ ಸೊ ಮತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ಏನಾಗುತ್ತೆ ದೀಪಕ್ ಮಿಶ್ರಾ ದೀಪಕ್ ಮಿಶ್ರಾ ಅನ್ನೋರ್ ಅಂಡರ್ ಇನ್ನೊಂದು ತೀರ್ಪು ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ ಅದರಲ್ಲಿ ಇದಕ್ಕಿಂತ ಒಂದು ಹದಿನಾಲ್ಕು ಟಿ ಎಂ ಸಿ ಕರ್ನಾಟಕಕ್ಕೆ ಹೆಚ್ಚ ಕೊಡ್ತಾರೆ ಕರ್ನಾಟಕಕ್ಕೆ ಇನ್ನೂರ ಇವಾಗ ಸದ್ಯಕ್ಕೆ ಲೇಟೆಸ್ಟ್ ಜಡ್ಜ್ಮೆಂಟ್ ಪ್ರಕಾರ ಕರ್ನಾಟಕಕ್ಕೆ ಇನ್ನೂರ ಎಂಬತ್ ನಾಲ್ಕು ಟಿ ಎಂ ಸಿ ತಮಿಳ್ನಾಡ್ಗೆ ಫೋರ್ ಹಂಡ್ರೆಡ್ ಅಂಡ್ ಫೋರ್ ಕೇರಳಗೆ ಮೂವತ್ತು ಟಿ ಎಂ ಸಿ ಪುಡುಚೇರಿಗೆ ಏಳು ಟಿ ಎಂ ಸಿ ಮಿಕ್ಕಿದಿನ ಒಂದ್ ಹತ್ತು ಟಿ ಎಂ ಸಿ ನೇಚರ್ಗೆ ಪ್ರಕೃತಿಗೆ ಅದು ಯಾರು ಉಪಯೋಗಿಸ್ಕೊಳಂಗಿಲ್ಲ ಸೊ ಕಾವೇರಿ ರಿವರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಏನಿದೆ ಅದಕ್ಕೆ ಯಾವ ಯಾವ ರಾಜ್ಯಗಳು ಸೇರಿವೆ ಅಂದ್ರೆ ಕರ್ನಾಟಕ ತಮಿಳುನಾಡು ಕೇರಳ ಒಂದು ಪುಡುಚೇರಿ ಯೂನಿಯನ್ ಟೆರಿಟೊರಿ ಸೇರಿರುವಂಥದ್ದು ಇಷ್ಟು ಬಂದು ಕಾವೇರಿ ರಿವರ್ ಡಿಸ್ಪ್ಯೂಟ್ ಯಾ ತಮಿಳ್ನಾಡುಗೆ ಸೇರಿದ್ದ ಇದಕ್ಕೆ ಸೇರಿದ್ದ ಅನ್ನೋದು ಇನ್ನು ಇಶ್ಯೂ ಆಗೇನೇ ಇದೆ ಸೊ ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಇದು ಬಟ್ ಏನಂದ್ರೆ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ವಾಟರ್ ಇದ್ರ ಪ್ರಕಾರ ಆಕ್ಟ್ ಇರ್ಬೋದು ಇಲ್ಲ ಅವ್ರ ಡಿಸಿಷನ್ ಪ್ರಕಾರ ಹೆಂಗಿದೆ ಅಂದ್ರೆ ಒಂದು ನದಿ ಯಾವ ಜಾಗದಲ್ಲಿ ಉಗಮ ಆಗುತ್ತೋ ಆ ಜಾಗದ ಜನರಿಗೆ ಆ ನದಿ ಮೇಲೆ ಜಾಸ್ತಿ ಅಧಿಕಾರ ಇದೆ ಅಂತ ಹೇಳೋದು ಯಾರು ಹೇಳೋದು ಇಂಟರ್ನ್ಯಾಷನಲ್ ಅಲ್ಲಿ ಒಂದು ರಿಸೊಲ್ಯೂಷನ್ ಏನಿದೆ ಆಕ್ಟ್ ಪ್ರಕಾರ ಆ ತರ ಹೇಳುವಂಥದ್ದು ಆದ್ರೆ ಸಜ್ಜಿಕ್ ವಿವಾದ ನಡೀತಾ ಇದೆ ಆದಷ್ಟು ಬೇಗ ಇದು ಒಳ್ಳೆ ಇತ್ಯರ್ಥ ಆಗಿರಲಿ ಒಳ್ಳೆ ರೀತಿಗೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗೋ ರೀತಿ ಆಗ್ಬೇಕು ಅನ್ನೋದು ಎಲ್ಲರ ಇಚ್ಛೆ ಸೊ ಇಷ್ಟು ಬಂದು ಕಾವೇರಿ ರಿವರ್ ಡಿಸ್ಪ್ಯೂಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಕಾವೇರಿ ರಿವರ್ ಡಿಸ್ಪ್ಯೂಟ್ ಅವಾಗ್ಲಿಂದ ಏಟೀನ್ ನೈಂಟಿ ಟೂ ಇಂದ ಇದೆ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಒಂದಾಗುತ್ತೆ ಇದಕ್ಕೆ ಜಡ್ಜ್ಮೆಂಟ್ ಬಂದು ದೀಪಕ್ ಮಿಶ್ರಾ ಮತ್ತು ವಿ ಪಿ ಸಿಂಗ್ ಅವರು ಇದಕ್ಕೆ ಸಂಬಂಧಪಡ್ತಾರೆ ಯಾವ ಅತಿ ಹೆಚ್ಚು ಟಿ ಎಂ ಸಿಕ್ಕಿರೋ ತಮಿಳ್ನಾಡುಗೆ ಕರ್ನಾಟಕಕ್ಕೆ ಇನ್ನೂರ ಎಂಬತ್ನಾಲ್ಕು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಇವಾಗ ಚಾಲ್ತಿಲ್ ಇದೆ ಈ ಇದ್ರ ಪ್ರಕಾರ ಮಡ್ರಾಸ್ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಯಾವುದು ಡ್ಯಾಮ್ ಕಟ್ಟೋಂಗಿಲ್ಲ ಅಂತ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಅಹ್ ಈ ತ್ರೀ ಇದ್ ಪ್ರಕಾರ ಆಗಿತ್ತು ಸೊ ನೆಕ್ಸ್ಟ್ ಬಂದು ಕೃಷ್ಣರಾಜ ಸಾಗರ್ ಲಾಸ್ಟ್ ಪಾರ್ಟ್ ಇದು ಕೆ ಆರ್ ಎಸ್ ಡ್ಯಾಮ್ ಬಗ್ಗೆ ತಿಳ್ಕೊಳ್ಬೇಕು ಇವಾಗಲೂ ನ್ಯೂಸ್ ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ಸೊ ಏನು ಅಂದ್ರೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಕಟ್ದೋರು ದಿ ಫೇಮಸ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆರ್ಕಿಟೆಕ್ಟ್ ಯಾರು ಇಂಜಿನಿಯರ್ ನಮ್ಮ ವಿಶ್ವೇಶ್ವರಯ್ಯ ಅವರು ಕೆ ಆರ್ ಎಸ್ ಡ್ಯಾಮ್ನ ಕಟ್ಟಿದ್ದು ಕೃಷ್ಣರಾಜ ಸಾಗರನ ಒಡೆಯಾರ್ ಯಾರು ಕಟ್ಸಿದ್ದು ಅಂದ್ರೆ ನಾಳ್ವಡಿ ಕೃಷ್ಣರಾಜ ಒಡೆಯಾರ್ ಕೃಷ್ಣರಾಜ ಒಡೆಯಾರ್ ಫೋರ್ತ್ ಅವರು ಕಟ್ಸಿದ್ದು ಇದು ಕಾನ್ಫ್ಲಿಯನ್ಸ್ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ಉಪನದಿಗಳು ಏನಿವೆ ಕಾವೇರಿ ಇದು ಅವೆರಡು ಸಂಗಮ ಆಗಿ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಸ್ಟೋರ್ ಆಗೋ ನೀರು ನೀವೇನ್ ನೋಡ್ತೀರಾ ಅದು ಸ್ಟೋರ್ ಆಗಿರೋದು ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥನ ಸಂಗಮದಿಂದ ಅದು ಸ್ಟೋರ್ ಆಗಿರೋದು ಗಾರ್ಡನ್ ಕೆ ಆರ್ ಎಸ್ ಪಕ್ಕನ ಒಂದು ಗಾರ್ಡನ್ ಇದೆ ಆರ್ ಎಸ್ ಡ್ಯಾಮ್ ಪಕ್ಕನೇ ಬೃಂದಾವನ ಗಾರ್ಡನ್ ಕರ್ಸೋರ್ ಯಾರು ದಿವಾನ್ ಮಿರ್ಜಾ ಇಸ್ಮೇಲ್ ಅವರು ಕಟ್ಸಿದ್ದು ನೈನ್ಟೀನ್ ಟೂ ನಲ್ಲಿ ಕೆ ಆರ್ ಎಸ್ ಡ್ಯಾಮ್ ನ ಕಟ್ಸಿದ್ದು ಎಷ್ಟು ವರ್ಷ ತಗೊಂಡ್ರು ಅಂದ್ರೆ ಇಪ್ಪತ್ತೊಂದು ವರ್ಷ ತಗೊಂಡ್ರು ಕಟ್ಟಕ್ಕೆ ಕೆ ಆರ್ ಎಸ್ ಡ್ಯಾಮ್ ನ ಸೊ ಇದು ಲೈಫ್ ಲೈಫ್ ಸ್ಪ್ಯಾನ್ ಎಷ್ಟು ಅಂದ್ರೆ ನೂರು ವರ್ಷ ಇರುತ್ತೆ ಡ್ಯಾಮು ಅಂತ ಹೇಳಿರೋದು ನೂರು ವರ್ಷಗಳ ಕಾಲ ಡ್ಯಾಮು ಅದ್ರ ಲೈಫ್ ಸ್ಪ್ಯಾನ್ ಇದೆ ಅಂತ ಇತ್ತೀಚೆಗೆ ವಿವಾದ ಏನಪ್ಪಾ ಆಗ್ತಿದೆ ಅಂದ್ರೆ ಸುಮಲತಾ ಅಂಬರೀಷ್ ಅವ್ರ ಎಂ ಪಿ ಏನಿದ್ದಾರೆ ಅವ್ರು ಹೇಳಿದ್ರು ನಮ್ಮ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಅದು ಮಂಡ್ಯದಲ್ಲಿ ವೀಕ್ ಆಗ್ತಾ ಇದೆ ಏನ್ ಅಂದ್ರೆ ಸುತ್ತಮುತ್ತ ಮೈನಿಂಗ್ ನಡೆಸ್ತಾ ಇದಾರೆ ಇಲ್ಲಿಗಲ್ ಮೈನಿಂಗ್ ನಡೆಸ್ತಾ ಇದ್ದಾರೆ ಸ್ವಲ್ಪ ಇದು ಕಲ್ಲು ಬಂಡೆಗಳನ್ನೆಲ್ಲ ಹೊಡಿಬೇಕಾದ್ರೆ ಬ್ಲಾಸ್ಟ್ ಮಾಡ್ತಾರೆ ಬಾಂಬ್ ಎಲ್ಲ ಹಾಕಿ ಇಲ್ಲಿಗಲ್ ಅದು ಕೆ ಆರ್ ಎಸ್ ಡ್ಯಾಮ್ಗೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಇದನ್ನ ಕಾವೇರಿ ನೀರಾವರಿ ನಿಗಮ ನಿಗಮ ಏನಿದೆ ಕಾವೇರಿ ನಿಗಮ ಅವರು ಒಪ್ಪಲ್ಲ ಇಲ್ಲ ನಮ್ಮ ಪ್ರಕಾರ ಇವಾಗ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಏನೂ ಆಗಿಲ್ಲ ಡ್ಯಾಮ್ ಚೆನ್ನಾಗೇ ಇದೆ ಅಂತ ಅವ್ರು ಹೇಳಿದ್ದಾರೆ ಸೊ ಈ ಇಶ್ಯೂ ನಡಿತಾನೆ ಇದೆ ಇನ್ನೊಂದ್ ಏನಂದ್ರೆ ಒಂದು ರಿಪೋರ್ಟ್ ಇದೆ ಯಾರ್ ಗೊತ್ತಾ ಈ ರಿಪೋರ್ಟ್ ನ ಬಿಟ್ಟಿರೋದು ಯುನೈಟೆಡ್ ನೇಷನ್ಸ್ ಯೂನಿವರ್ಸಿಟೀಸ್ ಇನ್ಸ್ಟಿಟ್ಯೂಟ್ ಫಾರ್ ವಾಟರ್ ಎನ್ವೈರ್ಮೆಂಟ್ ಅಂಡ್ ಹೆಲ್ತ್ ಅತ್ತ ಇನ್ಸ್ಟಿಟ್ಯೂಟ್ ಹೆಸರೇನು ಯುನೈಟೆಡ್ ನೇಷನ್ಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಫಾರ್ ವಾಟರ್ ಎನ್ವೈರ್ಮೆಂಟ್ ಹೆಲ್ತ್ ಅಂತ ಅವರೊಂದು ರಿಪೋರ್ಟ್ ವರದಿ ಬಿಡ್ತಾರೆ ಏನ್ ವರದಿ ಏಜಿಂಗ್ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಎಮರ್ಜಿಂಗ್ ಗ್ಲೋಬಲ್ ರಿಸ್ಕ್ ಅತ್ತ ಈ ವರದಿ ಪ್ರಕಾರ ಐವತ್ತು ವರ್ಷ ಹಳೇದು ಯಾವ್ದ ಯಾವ ಯಾವ ಡ್ಯಾಮ್ ಗಳಿಗೆ ಐವತ್ತು ವರ್ಷ ವಯಸ್ಸಾಗಿದೆಯೋ ಅದಕ್ಕೆ ಡೇಂಜರ್ ಡೇಂಜರ್ ಸ್ಟೇಜ್ ಅಲ್ಲಿ ಅದು ಇಂಡಿಯಾದಲ್ಲಿ ಸಾವಿರ ಡ್ಯಾಮ್ ಇದೆ ಒಟ್ಟು ಸಾವಿರ ಡ್ಯಾಮ್ಗೆ ಐವತ್ತು ವರ್ಷ ತುಂಬುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಇಂಡಿಯಾದಲ್ಲಿ ಐವತ್ತು ವರ್ಷ ಹಳೇ ಆಗಿರುವಂತಹ ಸಾವಿರ ಡ್ಯಾಮ್ಗಳು ಇರ್ತವೆ ಸೊ ಒಂದು ಡ್ಯಾಮ್ಗೆ ಐವತ್ತು ವರ್ಷ ಮ್ಯಾಕ್ಸಿಮಮ್ ಐವತ್ತು ವರ್ಷ ಆದ್ಮೇಲೆ ಅದು ಅಪಾಯ ಸ್ಥಿತಿಲಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಅದಕ್ಕೆ ನಾವು ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಲಿ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡೋದಾಗ್ಲಿ ಆ ತರದನ್ನ ಮಾಡಬೇಕು ಅಂತ ಈ ರಿಪೋರ್ಟ್ ಒಂದು ವರದಿ ಕೊಡುತ್ತೆ ಇದು ಎಗೆ ತುಂಬಾ ಇಂಪಾರ್ಟೆಂಟು ಇದನ್ನ ಯೂಸ್ ಮಾಡ್ಕೋಬಹುದು ಸೊ ಇಷ್ಟು ಬಂದು ನಮ್ಮ ಜೀವನದಿ ಕಾವೇರಿ ನದಿಯ ಬಗ್ಗೆ ಇಷ್ಟು ಬಿಟ್ಟು ಯಾವುದೇ ಎಕ್ಸಾಂಬಲ್ ಏನು ಕೇಳಿಲ್ಲ ಕೇಳೋದನ್ನು ಇಲ್ಲ ಏನೇ ಇಲ್ಲಿ ಮಿಸ್ ಆಗಿದ್ರು ಎಮ್ ಸಿ ಕ್ಯೂಲ್ ಕವರ್ ಆಗುತ್ತೆ ಇಲ್ಲ ಇರಿಗೇಷನ್ ಅಥವಾ ಫಾಲ್ಸ್ ಅಲ್ಲಿ ಕವರ್ ಮಾಡಿರ್ತೀನಿ ಸೊ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಫ್ರೀ ಕ್ಲಾಸಸ್ನ ಕೊಡ್ತೀವಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರು ವಾಟ್ಸಪ್ ನಂಬರ್ ಇದೆ ಟೆಲಿಗ್ರಾಮ್ ಚಾನೆಲ್ ಇದೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಗೋದಾವರಿ ಮತ್ತು ಪೋಲಾರ್ ಬೇಸಿನ್ ಗೋದಾವರಿ ಮತ್ತು ಪೋಲಾರ್ ಜಲಾನಯ ಜಲಾನಯನ ಪ್ರದೇಶದ ಬಗ್ಗೆ ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸನಿಂಗ್ ಮೈ ಕ್ಲಾಸ್ ಟು ಇನ್ ಮೈ ನೆಕ್ಸ್ಟ್ ಸೆಕ್ಷನ್